ಮಹಾರಾಷ್ಟ್ರದ ವಿವಿಧ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಬಿಡುವ ಸಾಧ್ಯತೆ ಇದೆ. ಹೀಗಾಗಿ ನದಿ ತೀರದ ಗ್ರಾಮಗಳಿಗೆ ನೀರು ನುಗ್ಗುವ ಮೊದಲು ಮುಂಜಾಗ್ರತವಾಗಿ ಜನರನ್ನು ಸ್ಥಳಾಂತರ ಮಾಡಬೇಕು. ಪ್ರವಾಹ ನಿಯಂತ್ರಿಸಲು ಎಲ್ಲ ಅಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ಪ್ರವಾಹ ಕುರಿತು ಚುಕ್ಕೋಡಿ ಉಪವಿಭಾಗದ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದರು. ಕೃಷ್ಣಾ, ದೂಧಗಂಗಾ ಮತ್ತು ವೇದಗಂಗಾ ನದಿಗಳ ಉಗಮಸ್ಥಾನದ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಹೀಗಾಗಿ ನೆರೆಯ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರನ್ನು ನದಿಗಳಿಗೆ ಬಿಡಲಾಗುತ್ತಿದೆ. ಚುಕ್ಕೋಡಿ ಉಪವಿಭಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಾಗೃತರಾಗಿ ಜನರನ್ನು ಸ್ಥಳಾಂತರ ಮಾಡಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ನದಿ ತೀರದ ಗ್ರಾಮಗಳಿಗೆ ನೀರು ನುಗ್ಗುವ ತನಕ ಕಾಯದೆ ಮುಂಚಿತವಾಗಿ ಜನರಿಗೆ ತಿಳುವಳಿಕೆ ನೀಡಬೇಕು. ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನರನ್ನು ಸ್ಥಳಾಂತರಿಸುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಇರುವ ರೈತರ ಟ್ರ್ಯಾಕ್ಟರ್ ಮತ್ತು ಲಾರಿಗಳನ್ನು ಬಳಕೆ ಮಾಡಿಕೊಂಡು ಜನರಿಗೆ ಸಾರಿಗೆ ವ್ಯವಸ್ಥೆ ಮಾಡಿಕೊಂಡು ಅವರನ್ನು ಜಾಗೃತವಾಗಿ ಸ್ಥಳಾಂತರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ಡಿವೈಎಸ್ಪಿ ಮನೋಜ್ ನಾಯಕ್, ನೀರಾವರಿ ನಿಗಮದ ಅಭಿಯಂತರ ಸಿ ಡಿ ಪಾಟೀಲ್, ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ತಾಲೂಕಾ ಪಂಚಾಯಿತಿ ಇಂಜಿನಿಯರ್ ಸಮೀರ್ ಮುಲ್ಲಾ ಸೇರಿದಂತೆ ಚುಕ್ಕೋಡಿ ಉಪವಿಭಾಗದ 5 ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಜೀವ್ ಗಾಂಧಿ ನಿಗಮಕ್ಕೆ ಕಳಿಸಿಕೊಟ್ಟಿದ್ದೇವೆ. ಸುಮಾರು 9
ಸಾವಿರ ಮನೆಗಳು ಈ ಜಿಲ್ಲೆಯಲ್ಲಿ ಆದರೂ ಇದ್ದಾವೆ ಎಡಿ ಎಂಟೈರ್ ಜಿಲ್ಲೆ ಸೊ ಅದಕ್ಕೆ ಅವರಿಗೂ ಕೂಡ ಜಿ ಪಿ ಎಸ್ ಮಾಡುವಂಥ ಅವಕಾಶವನ್ನು ಕೊಡ್ರಿ ಮಾಡಿಕೊಡ್ರಿ ಅಂತೇಳಿ ನಾವು ಅಪ್ರೂವಲ್ ಮಾಡಿ ಕೂಡ ಕಳಿಸಿದ್ದೀವಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಸ್ಟೇಜಲ್ಲಿದೆ ಅದಾದ ತಕ್ಷಣ ಅವರಿಗೆ ಪರಿಹಾರ ಬರ್ತದೆ ಸ್ಪೋರ್ಟಿಂಗ್ ತಹಸೀಲ್ದಾರರು ಏವೋ ಜೊತೆ ಈಗಲೇ ಚರ್ಚೆ ಮಾಡ್ಕೊಳ್ಳಿ ಯಾವ್ಯಾವ ಸೆಂಟರ್ಗಳಿದ್ದು ನಿಮ್ಮ ಪಟ್ಟಿ ಇರಬೇಕು ತಹಸೀಲ್ದಾರ ಪಟ್ಟಿ ಇರಬೇಕು ರಿಜಿಸ್ಟ್ರ್ ಆಫೀಸರ್ ಪಟ್ಟಿ ಇರಬೇಕು ಎಲ್ಲಿ ಪರಿಹಾರ ಕೇಂದ್ರಗಳಿದ್ದು ಪ್ಯಾರಲಲ್ ಪಟ್ಟಿಗಳು ಇರಬೇಕು ನಿಮ್ಮ ಸಾಫ್ಟ್ ಕಾಪಿ ಇರಲಿ ಹಾರ್ಡ್ ಕಾಪಿ ಇರಲಿ ನೀವು ಚರ್ಚೆ ಮಾಡ್ಕೊಳ್ಳಿ ಸಂಬಂಧಪಟ್ಟ ತಾಲೂಕು ನೋಡಲ್ ಆಫೀಸರ್ಸು ಇವರು ತಹಸೀಲ್ದಾರ ಇವರು ಇಲ್ಲೇ ಬಂದಿರಿ ಒಂದು ಜಸ್ಟ್ ಸಿಟ್ ಅಕ್ರಾಸ್ ಟೇಬಲ್ ಅಂಡ್ ಚಿಟ್ ಚಾಟ್ ಅಂಡ್ ಎಲ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ತಯಾರಿ ಮಾಡ್ಕೊಳ್ಳಿ ಒಂದು ಲೆಕ್ಕ ಇಟ್ಕೊಳ್ಳಿ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ ಮುಂಜಾಗ್ರತಾ ಕ್ರಮ ಅಂತಂದ್ರೆ ಯಾರಿಗೆ ತೊಂದರೆ ಆಗದಂಗೆ ಅವರ ಮೊದಲ ತಂದು ಸೇರಿಸ್ಕೊಳ್ಳಿ ನೀರು ಮನೆಯೊಳಗೆ ಹೊಕ್ಕ ಮೇಲೆ ಅಥವಾ ಎಲ್ಲರಿಗೂ ತೊಂದರೆ ಆದ್ಮೇಲೆ ಬೋರ್ಡ್ ಕಳಿಸೋದು ಇಲ್ಲಕ್ಕೆ ಅಂಥದ್ದೆಲ್ಲ ಮಾಡಬಾರ್ದು ಮೊದಲೇ ಅವರ ಎಡ್ರೆಸ್ ಬಂದಿರಲಿ ಪರಿಹಾರ ಕೇಂದ್ರದಲ್ಲಿ ಇನ್ ಅಡಿಷನ್ ಟು ದಾಟ್ ಈ ಕೋವಿಡ್ ಇರೋದ್ರಿಂದ ಅವರಿಗೆ ಸ್ಯಾನಿಟೈಸರ್ ಮಷಿನ್ ಹೊರಗಡೆ ಇಡಬೇಕು ಸೆಲೆಕ್ಟ್ನಿಂದ ಪ್ರೆಸ್ ಮಾಡಿದ್ರೆ ಏನು ಲಿಕ್ವಿಡ್ ಬರುತ್ತೆ ಆ ರೀತಿ ಆದಂಥ ವ್ಯವಸ್ಥೆ ಪ್ರತಿಯೊಂದು ಪರಿಹಾರ ಕೇಂದ್ರದಲ್ಲಿ ಆಗಬೇಕು ಮಾಸ್ಕ್ ಇರಬೇಕು ಮತ್ತು ಥರ್ಮಲ್ ಸ್ಕ್ಯಾನರ್ ಇರಬೇಕು ಅಲ್ಲಿ ಆಕ್ಸಿಮೀಟರ್ ಇರಬೇಕು ಅಲ್ಲಿ ಸಂಬಂಧಪಟ್ಟ ಆಶಾ ವರ್ಕರ್ಸನ್ನ ಆ ಡ್ಯೂಟಿಗೆ ಹಚ್ಚಬೇಕು ಅವರು ಅದನ್ನು ಟೆಸ್ಟ್ ಮಾಡಿ ಅವರಿಗೆ ಯಾರ್ಯಾರು ಟೆಸ್ಟ್ ಆಗಬೇಕಂದ್ರೆ ಇಮಿಡಿಯೇಟ್ಲಿ ಟೆಸ್ಟ್ ಮಾಡಬೇಕು ಅದಕ್ಕೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳನ್ನು ಕೂಡ ನಾವು ಈ ಪರಿಹಾರ ಕೇಂದ್ರದಿಂದ ಬಳಸಬಹುದು ಅದು 15 ನಿಮಿಷದಲ್ಲಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಈ ಪರಿಹಾರ ಕೇಂದ್ರ ಅಂದರೆ ಅವ್ರಿಗೆ ಶುಡ್ ಫೀಲ್ ಎಟ್ ಹೋಮ್ ಅಂದರೆ ಅವ್ರಿಗೆ ಎಲ್ಲ ಕಾಳಜಿನೂ ಕೂಡ